ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಒಂದು ಹೊಸ ಅಧ್ಯಾಯದ ಬಗ್ಗೆ ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಬೇಕಾಗಿದೆ. ಅದೇ 8ನೇ ಅಧ್ಯಾಯ, ಧೀರ ಸೇನಾನಿ, ಬಸವರಾಜ ಹದ್ಲಿ. ಆ ಒಂದು ಅಧ್ಯಾಯದ ಲೇಖಕರು, ಅವರ ಬಗ್ಗೆ ಒಂದು ಕಿರು ಪರಿಚಯದ ನಂತರ ನಾವು ಅಧ್ಯಾಯವನ್ನು ತಿಳಿಯೋಣ. ಡಾಕ್ಟರ್ ಬಸವರಾಜ ಹದ್ಲಿಯವರು 1/6/1955 ಬಾಗಲಕೋಟೆ ಜಿಲ್ಲೆಯ ಬೇವೂರಿನಲ್ಲಿ ಜನಿಸಿದರು. ತಂದೆ ಚನ್ನಪ್ಪ, ತಾಯಿ ಚೆನ್ನವ್ವ. ಲೇಖಕರು 1997 ಮುಳಗುಂದದ ಬಾಲಲೀಲಾ ಮಹಾಂತ ಶಿವಯೋಗಿಗಳ ಕುರಿತ ಮಹಾಪ್ರಬಂಧಕ್ಕೆ ಡಾಕ್ಟರೇಟ್ ಪದವಿ ಪಡೆದಿದ್ದಾರೆ. ಶ್ರೀ ತಮ್ಮಣ್ಣಪ್ಪ ಚಿಕ್ಕೋಡಿ ಕಲಾ ಮಹಾವಿದ್ಯಾಲಯದಲ್ಲಿ ಕಳೆದ 25 ಸೇವೆ ಸಲ್ಲಿಸುತ್ತಿದ್ದಾರೆ. ಬೇವೂರಿನ ಅಪರೂಪದವರು, ಅಕ್ಕನ ಬಳಗ ಮುಂತಾದವು ಅವರ ಕೃತಿಗಳು. ಪ್ರಸ್ತುತ ಪಾಠವನ್ನು ಅವರ ವೀರ ಸೇನಾನಿ ಜನರಲ್ ಜಿ ಬೇವೂರ ಎಂಬ ಪುಸ್ತಕದಿಂದ ಆಯ್ದುಕೊಳ್ಳಲಾಗಿದೆ. ಈ ಒಂದು ಅಧ್ಯಾಯದಲ್ಲಿ ಏನಿದೆ ಅನ್ನೋದಕ್ಕೂ ಮೊದಲು ನಾವು ಈ ಪ್ರವೇಶವನ್ನು ತಿಳ್ಕೊಂಡ್ರೆ ನಮಗೆ ಈಸಿಯಾಗಿ ಅರ್ಥ ಆಗುವಂಥದ್ದು. ನೋಡಿ, ನಮ್ಮ ದೇಶ ತ್ಯಾಗ ಬಲಿದಾನಗಳಿಗೆ ಹೆಸರುವಾಸಿಯಾಗಿದೆ. ಇಲ್ಲಿ ಪುರಾಣ ಕಾಲದಲ್ಲಿ ಮೊದಲುಗೊಂಡ ಕಾರ್ಗಿಲ್ ಹೋರಾಟದವರೆಗೂ ಅನೇಕಾನೇಕ ಯುದ್ಧಗಳು ನಿರಂತರವಾಗಿ ನಡೆದಿವೆ. ಜಾಗತಿಕ ಮಹಾಯುದ್ಧಗಳಲ್ಲೂ ಭಾರತೀಯರು ಸಾಹಸವನ್ನು ಮೆರೆದಿದ್ದಾರೆ. ದೇಶದ ರಕ್ಷಣೆಯ ಮಾತು ಬಂದಾಗ ಜೀವದ ಹಂಗು ತೆರೆದು ಹೋರಾಡಿದ ಅದೆಷ್ಟೋ ಮಹನೀಯರು ನಮ್ಮ ಕಣ್ಣ ಮುಂದೆ ಹಾದು ಹೋಗುತ್ತಾರೆ. ಅಂತಹವರು ನಮ್ಮ ಪಾಲಿಗೆ ಪ್ರಾತಃಸ್ಮರಣೀಯರು, ಹೌದಲ್ವಾ? ಈ ಒಂದು ಅಧ್ಯಾಯದಲ್ಲಿ, ಧೀರಸೇನನೇ ಅಧ್ಯಾಯದಲ್ಲಿ ಏನಿದೆ ಅಂತ ಹೇಳಿದ್ರೆ, ನಮಗೆ ಒಂದು ಹೋರಾಟವನ್ನು ಮಾಡಿ ಹೇಗೆ ಅವರು ಇತಿಹಾಸದಲ್ಲಿ ಸೇರ್ಪಡೆಗೊಂಡ್ರು ಅನ್ನೋರ ಬಗ್ಗೆ ಈ ಒಂದು ಅಧ್ಯಾಯವನ್ನು ಕೊಡಲಾಗಿದೆ. ಹಾಗಾದರೆ ತಿಳಿಯೋಣ ಮಕ್ಕಳೇ. ಭಾರತದಲ್ಲಿ ಅನೇಕ ಜನ ಮೇಧಾವಿಗಳು, ವೀರಯೋಧರು, ವಿಜ್ಞಾನಿಗಳು, ಸಾಧಕರು ಜನ್ಮ ತಾಳಿದ್ದಾರೆ. ಅಂತಹ ಸಾಧಕರ ಸಾಲಿನಲ್ಲಿ ಧೀರ ಸೇನಾನಿ ಮಹಾದಂಡನಾಯಕ ಜನರಲ್ ಜಿ ಬೇವೂರರು ಒಬ್ಬರು, ಹೌದಲ್ವಾ? ನಮ್ಮ ದೇಶದಲ್ಲಿ ಅನೇಕ ಜನ ವೀರಯೋಧರು ಇರ್ಬೋದು, ವಿಜ್ಞಾನಿಗಳಿರ್ಬೋದು, ಮತ್ತು ಸ್ವಾತಂತ್ರ್ಯ ಹೋರಾಟಗಾರರಿರ್ಬೋದು, ಎಲ್ಲರೂ ಕೂಡ ಏನು ಜನಿಸಿರುವಂಥದ್ದು. ಅದರ ಸಾಲಿನಲ್ಲಿ ಮಹಾದಂಡನಾಯಕ ಜನರಲ್ ಜಿ ಅವರು ಕೂಡ ಒಬ್ಬರು. ಇವರು ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಬೇವೂರ ಗ್ರಾಮದವರಾದ ಸರ್ ಗುರುನಾಥರಾವ್ ಹಾಗೂ ರುಕ್ಮಿಣಿಬಾಯಿ ಅವರ ಪುತ್ರನೇ ಗೋಪಾಲರಾವ್. ಇವರ ಒಂದು ಹೆಸರು ಗೋಪಾಲರಾವ್ ಅಂತ. ಇವರು ಎಲ್ಲಿ ಜನಿಸಿದ್ರು? ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಬೇವೂರು ಅಲ್ಲಿ ಜನಿಸಿದ್ರು. ತಂದೆ ಗುರುನಾಥರಾವ್, ತಾಯಿ ರುಕ್ಮಿಣಿಬಾಯಿ. ಇವರು ದಿನಾಂಕ 11/8/1916 ಜನಿಸಿದರು. ಇವರು 11/8/1916 ಜನಿಸಿದರು. ತಂದೆಯ ಮಾರ್ಗದರ್ಶನ, ತಾಯಿಯ ದೇಶಾಭಿಮಾನ ಭಾವನೆಗಳೊಂದಿಗೆ ಗೋಪಾಲರಾಯರು ಬೆಳೆದರು. ತಂದೆ ಏನೇನು ಮಾಡಬೇಕು ಅಂತ ಮಾರ್ಗದರ್ಶನ ನೀಡಿದರೆ, ತಾಯಿ ದೇಶದ ಬಗ್ಗೆ ಅಭಿಮಾನವನ್ನು ತುಂಬುವಂತಹ ಕೆಲಸವನ್ನು ಮಾಡ್ತಾಯಿದ್ರು. ರಾಯಲ್ ಇಂಡಿಯನ್ ಮಿಲಿಟರಿ ಕಾಲೇಜಿನಲ್ಲಿ ಮತ್ತು ಇಂಡಿಯನ್ ಮಿಲಿಟರಿ ಅಕಾಡೆಮಿಯಲ್ಲಿ ಸೈನಿಕ ಶಿಕ್ಷಣ ಪಡೆದರು. ಶಿಸ್ತು, ಶಿಕ್ಷಣ, ಕಠಿಣ ಶ್ರಮಗಳಿಂದ ತಮ್ಮ ವಿದ್ಯಾರ್ಥಿ ಜೀವನದಲ್ಲಿಯೇ ಗೌರವ ಖಡ್ಗ ಮತ್ತು ಚಿನ್ನದ ಪದಕಗಳನ್ನು ಪಡೆದುಕೊಂಡ ಕೀರ್ತಿ ಅವರದು. 1937 ಬೇವೂರರು ಭಾರತೀಯ ಸೇನಾಪಡೆ ಸೇರಿದರು. ಇವರು ರಾಯಲ್ ಇಂಡಿಯನ್ ಮಿಲಿಟರಿ ಕಾಲೇಜು ಮತ್ತು ಇಂಡಿಯನ್ ಮಿಲಿಟರಿ ಅಕಾಡೆಮಿಯಲ್ಲಿ ಸೈನಿಕ ಶಿಕ್ಷಣವನ್ನು ಪಡ್ಕೊಳ್ತಾರೆ. ಇವರು ಶಿಸ್ತು, ಶಿಕ್ಷಣ, ಕಠಿಣ ಶ್ರಮಗಳಿಂದ ತಮ್ಮ ವಿದ್ಯಾರ್ಥಿ ಜೀವನದಲ್ಲಿಯೇ ಚಿನ್ನದ ಪದಕಗಳನ್ನು ಗಳಿಸ್ಕೊಂಡವರು. ಗೌರವ ಖಡ್ಗ ಅನ್ನೋ ಒಂದು ಚಿನ್ನದ ಪದಕವನ್ನು ಪಡ್ಕೊಂಡಂತಹ ಕೀರ್ತಿ ಬೇವೂರರದು. ಇವರು 1937 ಭಾರತೀಯ ಸೇನಾಪಡೆಯನ್ನು ಸೇರಿಕೊಂಡರು. ಜನರಲ್ ಜಿ ಬೇವೂರರೊಳಗಿನ ನಿಜವಾದ ಯೋಧನನ್ನು ದೇಶ ಗುರುತಿಸಿತು ಬಾಂಗ್ಲಾ ಯುದ್ಧದಲ್ಲಿ. 1971 ಬಾಂಗ್ಲಾದೇಶ ಹಾಗೂ ಪಾಕಿಸ್ತಾನಗಳ ನಡುವೆ ಯುದ್ಧ ನಡೆಯಿತು. ಆ ಯುದ್ಧದಲ್ಲಿ ಪಾಕ್ ಸೈನಿಕರು ಮಾನವ ಹಕ್ಕುಗಳನ್ನು ಉಲ್ಲಂಘಿಸಿದರು. ಬಾಂಗ್ಲಾ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಾಂಗ್ಲಾದೇಶಕ್ಕೆ ಭಾರತದ ಸೇನೆ ಸಹಕರಿಸಿತು. ಈ ಜನರಲ್ ಜಿ ಬೇವೂರರು ಏನು ಇದರಲ್ಲ, ಅವರು ನಿಜವಾದ ಯೋಧ ಅಂದರೆ, ಅವರು ಯಾವಾಗ ತಮ್ಮ
ಸಮಯವನ್ನು ತಾವು ಗುರುತಿಸ್ಕೊಂಡಿದ್ದು ಅಂತ ಹೇಳಿದ್ರೆ, ಒಂದು ಬಾಂಗ್ಲಾ ಯುದ್ಧ ನಡೆಯುತ್ತಲ್ಲ ಆವಾಗ 1971ರಲ್ಲಿ ಬಾಂಗ್ಲಾದೇಶ ಹಾಗೆ ಪಾಕಿಸ್ತಾನದ ನಡುವೆ ಯುದ್ಧ ಪ್ರಾರಂಭವಾಗಿರುತ್ತೆ. ಆ ಯುದ್ಧದಲ್ಲಿ ಪಾಕ್ ಸೈನಿಕರು, ಪಾಕಿಸ್ತಾನದ ಸೈನಿಕರು ಮಾನವ ಹಕ್ಕುಗಳನ್ನು ಉಲ್ಲಂಘಿಸ್ತಾರೆ. ಮಾನವ ಹಕ್ಕುಗಳು ಗೊತ್ತಿದೆಯಲ್ವಾ, ಆ ಮಾನವ ಹಕ್ಕುಗಳನ್ನು ಉಲ್ಲಂಘಿಸ್ತಾರೆ. ಬಾಂಗ್ಲಾ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಾಂಗ್ಲಾದೇಶಕ್ಕೆ ಭಾರತದ ಸೇನೆ ಸಹಕರಿಸಿತು. ಬಾಂಗ್ಲಾದೇಶಕ್ಕೆ ಏನು ಭಾರತದ ನೌಕಾಪಡೆ ಸಹಕರಿಸುತ್ತೆ. ಆಗ ಬೇವೂರರು ಪಶ್ಚಿಮ ಪಾಕಿಸ್ತಾನದ ಕಡೆಗೆ ನುಗ್ಗಿದರು. ಸೇನಾ ತುಕಡಿಯ ಮುಖ್ಯಸ್ಥರಾಗಿ ರಾಜಸ್ಥಾನ ಮತ್ತು ಕಚ್ ದುರ್ಗಮ ಪ್ರದೇಶಗಳಲ್ಲಿ ಸಾವಿರಾರು ಚದರ ಮೈಲು ಪಾಕ್ ನೆಲವನ್ನು ಆಕ್ರಮಿಸಿಕೊಂಡರು. ಈ ಸಂದರ್ಭದಲ್ಲಿ ಸೇನಾ ಮಹಾದಂಡನಾಯಕನಾಗಿದ್ದ ಫೀಲ್ಡ್ ಮಾರ್ಷಲ್ ಮಾಣಿಕ ಶಹ ಅವರು ಬೇವೂರರನ್ನು ಅಭಿಮಾನದಿಂದ ಬಿಗಿದಪ್ಪಿ ಪ್ರಶಂಸಿಸಿದರು. ಬೇವೂರರ ಸಾಹಸ ದೇಶದಲ್ಲಿ ಮನೆ ಮಾತಾಯಿತು. ಅವರು ತೋರಿದ ಶೌರ್ಯ ಸಾಹಸಕ್ಕೆ ರಾಷ್ಟ್ರಮಟ್ಟದ ಗೌರವವು ದೊರೆಯಿತು. ಆ ಒಂದು ಸಂದರ್ಭದಲ್ಲಿ ಏನು ಬಾಂಗ್ಲಾಕ್ಕೆ ಭಾರತ ಸಹಾಯವನ್ನು ನೀಡುವಂತಹ ಸಂದರ್ಭದಲ್ಲಿ ಪಶ್ಚಿಮ ಪಾಕಿಸ್ತಾನದ ಕಡೆಗೆ ಇವರನ್ನು ಓಡ್ತಾರೆ. ಸೇನಾ ತುಕಡೆಯ ಮುಖ್ಯಸ್ಥರಾಗಿ ರಾಜಸ್ಥಾನ ಮತ್ತು ಕಚ್ ದುರ್ಗಮ ಪ್ರದೇಶಗಳಲ್ಲಿ ಸಾವಿರಾರು ಚದರ ಮೈಲು ಪಾಕ್ ನೆಲವನ್ನು ಇವರು ಆಕ್ರಮಿಸಿಕೊಂಡ್ರು. ಅಂದರೆ ಹೋರಾಟದಲ್ಲಿ ಜಯವನ್ನು ಪಡ್ಕೊಂಡ್ರು. ಈ ಸಂದರ್ಭದಲ್ಲಿ ಸೇನಾ ಮಹಾದಂಡನಾಯಕನಾಗಿದ್ದ ಫೀಲ್ಡ್ ಮಾರ್ಷಲ್ ಮಾಣಿಕ ಶಹ ಅವರು ಬೇವೂರರನ್ನು ಅಭಿಮಾನದಿಂದ ಬಿಗಿದಪ್ಪಿ ಪ್ರಶಂಸಿಸ್ತಾರೆ. ಅವ್ರಿಗೆ ಅಪ್ರಿಷಿಯೇಷನನ್ನು ನೀಡ್ತಾರೆ. ಬೇವೂರರ ಸಾಹಸ ದೇಶದಲ್ಲಿ ಮನೆ ಮಾತಾಯಿತು. ಅವರು ತೋರಿದ ಶೌರ್ಯ ಸಾಹಸಕ್ಕೆ ರಾಷ್ಟ್ರಮಟ್ಟದ ಗೌರವ ಕೂಡ ಇವ್ರಿಗೆ ದೊರೆಯುತ್ತೆ. ಮಕ್ಕಳೇ, ನಾವು ಮುಂದಿನ ತರಗತಿಯಲ್ಲಿ ಈ ಒಂದು ಅಧ್ಯಾಯವನ್ನು ಮುಂದುವರಿಸೋಣ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.